ನಮಸ್ಕಾರ ವೀಕ್ಷಕರೇ, ಅನುಗ್ರಹ ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 16 ಪರ್ಯಾಯ ಶ್ರೀಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ಅನುಗ್ರಹ ಸಂದೇಶವನ್ನು ನೋಡೋಣ. ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಮೊದಲ ಬಾರಿಗೆ ಪರ್ಯಾಯ ಪೀಠವನ್ನು ಏರಿದ್ದಾರೆ. ತಮ್ಮ 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿಯುತವಾದ ಕೆಲಸಗಳನ್ನು ನಡೆಸಿಕೊಂಡಿದ್ದಾರೆ. ಸೋ ಅವರ ಪರ್ಯಾಯದ ಮೊದಲ ಅನುಭವವನ್ನು ಅವರ ಮೂಲಕವೇ ಕೇಳೋಣ. ಪರ್ಯಾಯ ಅನ್ನುವುದು ಪ್ರಸಿದ್ಧವಾದ್ದು, ಕ್ರಮ ಅಂತ ಅರ್ಥ. ಒಬ್ಬರ ಅವಧಿ ಆಚಾರ್ಯರೇನು ಹಾಕಿಕೊಟ್ಟಿದ್ದಾರೆ, 8 ಮಠಗಳಿದೆ, 8 ಪೀಠಾಧಿಪತಿಗಳಿದ್ದಾರೆ. ಅಲ್ಲಿ 2 ವರ್ಷ ಒಬ್ಬರ ಆಡಳಿತದಲ್ಲಿ ಕೃಷ್ಣಮಠ ಇರ್ತದೆ. ಆನಂತರ ಸರದಿ ಪ್ರಕಾರ ಇನ್ನೊಬ್ಬರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿ ಮುಖ್ಯವಾಗಿ ಕೃಷ್ಣನ ಪೂಜೆ, ಅದರಲ್ಲಿ ಮಹಾಪೂಜೆ ಮತ್ತು ಚಾಮರ ಸೇವೆ ಇಂಥ ಪೂಜೆಗಳು ಕೆಲವಿದೆ, ಅದನ್ನು ಪರ್ಯಾಯ ಶ್ರೀಪಾದರೇ ಮಾಡಬೇಕು ಅಂತ ನಿಯಮ. ಹಾಗಾಗಿ ಆ ದೀಕ್ಷೆಗೆ ಪರ್ಯಾಯ ಅಂತ ಹೇಳುವಂಥದ್ದು. ಇಂತಹ ಸ್ವಾಮಿಗಳವರ ಪರ್ಯಾಯ ಅಂದರೆ ಅವರು ಆ ದೀಕ್ಷದಲ್ಲಿ ಇದ್ದಾರೆ ಅಂತ ಅರ್ಥ. ದೈವವಶಾತ್ ಗುರುಗಳ ಒಂದು ಚಿಂತನೆಯಿಂದ, ಅನುಗ್ರಹದಿಂದ ಅವರು ಅದನ್ನು ನೀವು ಮಾಡಬೇಕು ಅಂತ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ನಮಗೂ ಕೂಡ ಹೊಸ್ತು ಮೊದಲ ಪರ್ಯಾಯ ಅನುಭವ ಅಂತ ಹೇಳಿದರೆ, ನಾವು ಮುಂಚೆ ಎಣಿಸ್ತಾ ಇತ್ತು ಒಂದು 500 ವರ್ಷದ ಹಿಂದೆ ಯಾವ ರೀತಿ ಇತ್ತೋ ಆ ರೀತಿಯ ಒಂದು ಪರಿಸರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ದೈವವಶಾತ್ ಅದು ನಮಗೆ ಸಿಕ್ಕಿದೆ. ಎಲ್ಲರೂ ಕೂಡ ಕೊರೋನಾ ಬಂತು, ಸಮಸ್ಯೆ ಆಯಿತು ಅಂತ ಅದು ಸಿದ್ಧವೇ, ಎಲ್ಲರಿಗೂ ಇರುವಂಥದ್ದು, ಎಲ್ಲರಿಗೂ ಇದೆ. ಅದರ ಮಧ್ಯದಲ್ಲಿ ಈ ಒಂದು ಅನುಭವ ನಮಗೆ ಹೊಸ ಅನುಭವವನ್ನು ಕೊಟ್ಟಿದೆ. ಬೇರೆ ಯಾರಿಗೂ ಇದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಪರಿಸರದಲ್ಲಿ ಕೃಷ್ಣ ಪೂಜೆ ನಡೆದಿದೆ, ಕ್ರಮಬದ್ಧವಾಗಿ ನಡೆದಿದೆ. ಶುದ್ಧ ದ್ರವ್ಯಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ದೇಸಿ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಚೆನ್ನಾಗಿತ್ತು. ದೇವರ ಗುಡಿಯ ಪಕ್ಕದಲ್ಲೇ 2 ವರ್ಷ ಕೂತ್ಕೊಂಡಿರುವಂತಹ ಒಂದು ವಿಶೇಷ ಸೌಭಾಗ್ಯ ನಮಗೆ ಸಿಕ್ಕಿದೆ. ಇದು ಅನುಭವ. ತಮ್ಮ ಪರ್ಯಾಯದ ಅವಧಿಯಲ್ಲಿ ಶ್ರೀಗಳು ಪ್ರಾಚೀನತೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಯಾಕಾಗಿ ಪ್ರಾಚೀನತೆಗೆ ಹೆಚ್ಚಿನ ಒತ್ತನ್ನು ನೀಡಿದಿರಿ ಅನ್ನೋದು ಕೇಳಿದಾಗ ನಾವು ಅತ್ಯಂತ ಸುಂದರವಾಗಿ ಉತ್ತರವನ್ನು ನೀಡಿದ್ದಾರೆ, ಅವರ ಮೂಲಕವೇ ಕೇಳೋಣ. ನಾವು ಯಾವುದೇ ಹೊಸತನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ, ರೂಢಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದರು. ಅದು ಯಾಕೆ 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 ಅಂತ ಪ್ರಶ್ನೆ ಕೇಳ್ತಾ ಹೋದಾಗ ಅಥವಾ ಆ ಹೊಸತನ್ನು ಸಂಪಾದನೆ ಮಾಡಿದ ನಂತರ ನಮ್ಮಲ್ಲೇನು ಬದಲಾವಣೆ ಆಗ್ತಾಯಿದೆ ಅನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ತಾ ಹೋದಾಗ ಪ್ರಾಯ ನಮಗೆಲ್ಲರಿಗೂ ಅನುಭವಕ್ಕೆ ಬರುವಂಥದ್ದು, ಯಾವ ವಸ್ತುಗಳು ಕೂಡ ಶಾಶ್ವತ ಅಲ್ಲ. ಮತ್ತು ನಮ್ಮನ್ನು ಒಂದು ಉದ್ವೇಗದ ಸ್ಥಿತಿಗೆ ಕೊಂಡೊಯ್ಯುವಂತಹ ಪದಾರ್ಥಗಳು ಈ ಕಾಲದಲ್ಲಿ ಇವೆ. ಪ್ರಾಚೀನರ ಎಲ್ಲ ವಿಷಯಗಳನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದರೆ ಅದು ಪರಿಸರಕ್ಕೆ ಹತ್ತಿರವಾದ್ದು, ಅದರಿಂದ ಪರಿಸರಕ್ಕೆ ಹಾನಿ ಇಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು, ಮಾನಸಿಕ ನೆಮ್ಮದಿ ಹೆಚ್ಚು ಇರುವಂಥದ್ದು. ಹೀಗೆ ಪ್ರಾಚೀನರ ಒಂದು ಕಲ್ಪನೆ, ಒಂದು ಜೀವನದ ಒಂದು ಕಲ್ಪನೆ ಏನಿತ್ತು ಅದು ತುಂಬ ಮನುಷ್ಯನಿಗೆ ಹಿತಕರವಾದ್ದು ಅಂತ ನಮ್ಮ ಭಾವನೆ. ಅದು ಅನುಭವಕ್ಕೆ ಬಂದಿದೆ. ಆದ್ದರಿಂದ ಹೊಸ ವಿಷಯಗಳು ಅದು ಬೇಕು, ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಅದರಿಂದ ಹಾನಿ ಎಷ್ಟಿದೆ ಅಥವಾ ಅದಕ್ಕಿಂತ ಉಪಯುಕ್ತವಾದ್ದು ಹಳೆಯದು ಅಂತಾದರೆ ಹಳೆಯದನ್ನು ಉಪಯೋಗ ಮಾಡೋದು ತುಂಬ ಒಳ್ಳೆಯದು. ಆದ್ದರಿಂದ ಈಗ ಉದಾಹರಣೆಗೆ ಒಂದು ಗೋಡೆಗೆ ಬಳಿಯುವಂತಹ ಒಂದು ಬಣ್ಣ ಇರಬಹುದು, ನಾವು ಪ್ರಕೃತಿಗೆ ಹತ್ತಿರವಾಗಿದ್ದರೆ ತುಂಬ ಒಳ್ಳೆಯದು. ನಾವು ಬೇರೆ ಯಾವುದೋ ಒಂದು ಪೇಂಟನ್ನು ಬಳಸ್ತೇವೆ, ಅಲ್ಲಿರುವ ಕ್ರಿಮಿಗಳು ನಾಶ ಆಗಿ ಹೋಗ್ತದೆ. ಇದೆಲ್ಲ ಪ್ರಾಯ ನಮಗೂ ಕೂಡ ಆ ಕ್ರಿಮಿಗಳು ಒಟ್ಟಿಗೆ ಬದುಕುವಾಗ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ಸಾಧ್ಯತೆ ಹೆಚ್ಚು. ಪ್ರಾಯ ಇದೆಲ್ಲ ನಾವು ನೋಡಿದರೆ, ಸ್ವಲ್ಪ ಯೋಚನೆ ಮಾಡಿದರೆ ಪ್ರಕೃತಿಗೆ ಹತ್ತಿರವಾಗಿ ಬದುಕುವುದು ತುಂಬ ಶ್ರೇಷ್ಠವಾದ್ದು ಅಂತ. ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ನಮ್ಮ ಸೌಕರ್ಯಕ್ಕಾಗಿ ಮಾಡಬೇಕು, ತೀರಾ ಹೆಚ್ಚು ಹೆಚ್ಚು ಮಾಡಿಕೊಳ್ಬಾರ್ದು ಅದನ್ನು. ಆ ದೃಷ್ಟಿಯಿಂದ ಪ್ರಾಚೀನರ ಸಂಸ್ಕೃತಿ ತುಂಬ ಚೆನ್ನಾಗಿ ಅಂತ ನಮಗೆ ಕಾಣಿಸ್ತದೆ. ಅದರಿಂದ ಉಪಯೋಗ ಮಾಡಬೇಕಂತ ಪ್ರಯತ್ನ ಮಾಡಿದ್ದೇವೆ.
ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಹೊಸ ಹೊಸ ಚಿಂತನೆಗಳನ್ನು ನಡೆಸಿದವರು. ಹಾಗೆ ಕೃಷ್ಣ ಮಠದ ದ್ವಾರ ಫಲಕಕ್ಕೆ ತುಳು ಲಿಪಿಯನ್ನು ಇಟ್ಟಿದ್ದಾರೆ. ಸೊ ಯಾಕೆ ತುಳು ಲಿಪಿಯನ್ನು ಇಟ್ಟಿದ್ದಾರೆ, ಹಾಗೆ ಕೃಷ್ಣ ಮಾತೃಭಾಷೆ ತುಳುವಿಗೆ ಯಾವ ರೀತಿಯನ್ನು ಮಹತ್ವವನ್ನು ನೀಡಿದ್ದಾರೆ ಅನ್ನೋದನ್ನು ಬಹಳ ಸುಂದರವಾಗಿ ಶ್ರೀಗಳು ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಗ್ರಂಥಗಳು, ಮಠದಲ್ಲಿರುವಂಥ ಗ್ರಂಥಗಳು ತುಳು ಲಿಪಿಯಲ್ಲೇ ಬರೆದಿರೋದು. ಈಗ ಏನಾಗಿದೆ, ಸ್ವಲ್ಪ ಕಾಲದ ಹಿಂದೆ ಅದೆಲ್ಲ ನಾವು ಹೆಚ್ಚು ಕನ್ನಡ ಕಲಿತವರ ಆಗಿದ್ದೇವೆ, ಆದ್ದರಿಂದ ಅದನ್ನು ಬಿಟ್ಟಿದ್ದೇವೆ. ಕನ್ನಡ ಕಲಿಯೋದು ತಪ್ಪಲ್ಲ, ತುಳು ಬಿಡುವುದು ತಪ್ಪಾಗ್ತದೆ. ಹಾಗಾಗಿ ತುಳು ಅಭ್ಯಾಸ ಮಾಡಬೇಕು. ನಮ್ಮ ಮಾತೃಭಾಷೆ ಅದನ್ನು ಬಿಡಬಾರ್ದು. ಅದರಲ್ಲಿರುವ ಲಿಪಿಯನ್ನು ಕೂಡ ಉಳಿಸುವುದು ನಮ್ಮ ಜವಾಬ್ದಾರಿ. ಒಂದು ಪರಂಪರೆಯ ವಾಹಕರಾಗಿ ನಾವು ಅದನ್ನು ಮುಂದಿನ ಒಂದು ಪೀಳಿಗೆಗೆ ಕೊಂಡೊಯ್ಯುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಅದೆಲ್ಲ ಹೊಸತನ ಅನ್ನೋದಕ್ಕಿಂತ ಹೆಚ್ಚು ಹಳೆಯದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಅಂತ ಹೇಳ್ಬೋದು. ಇಡೀ ವಿಶ್ವಕ್ಕೆ ಕೋವಿಡ್ ಬಂದಾಗ ಹೆಚ್ಚಿನ ಜನರು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಪರ್ಯಾಯ ಅಂತ ಹೇಳಿದರೆ ಅದಮಾರು ಪರ್ಯಾಯ ಶ್ರೀಗಳು ತಮ್ಮ ಮೊದಲ ಪರ್ಯಾಯವನ್ನು ಅತ್ಯಂತ ಸಮರ್ಥವಾಗಿ ಹಾಗೆ ದಕ್ಷವಾಗಿ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಕೊರೋನಾ ಸಮಯದಲ್ಲಿ ಪರ್ಯಾಯವನ್ನು ಮುನ್ನಡೆಸಿಕೊಂಡು ಹೋಗುವುದು ಅತ್ಯಂತ ಸವಾಲಿನ ಕೆಲಸ ಕೂಡ ಆಗಿತ್ತು. ಸೊ ಅವರು ಎದುರಿಸಿರುವಂತಹ ಸವಾಲುಗಳು ಹೇಗಿದ್ದವು ಅನ್ನೋದನ್ನು ಅವರ ಮೂಲಕವೇ ಕೇಳೋಣ. ಪರ್ಯಾಯದ ಮುಂಚೆಯೂ ಕೂಡ ನಮಗೆ ಕೆಲವು ಪ್ರಶ್ನೆಗಳು ಕೇಳಿದರು. ಪರ್ಯಾಯದಲ್ಲಿ ಯೋಜನೆಗಳೇನು, ಯಾವ ರೀತಿ ನಿಮ್ಮ ಹೊಸ ಚಿಂತನೆಗಳಿವೆ, ಏನೆಲ್ಲ ನೀವು ಕೊಡಬೇಕು ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ. ಆವಾಗಲೂ ನಾವು ಹೇಳಿದ ಮಾತು ಇದೆ, ದೇವರು ಎಂಥ ಅವಕಾಶ ಕೊಡ್ತಾರೆ ನೋಡಿಕೊಂಡು ಆ ಸಾಂದರ್ಭಿಕವಾಗಿ ಏನು ಬೇಕು ಆ ರೀತಿಯಾಗಿ ನಮ್ಮ ಚಿಂತನೆಯನ್ನು ಇಟ್ಕೊಂಡು ನಾವು ಮುಂದುವರಿಯೋದಷ್ಟೇ. ಹೊಸ ಯೋಜನೆಗಳು ಯೋಚನೆಗಳು ಅಂತ ಏನಿಲ್ಲ, ಸಾಂದರ್ಭಿಕವಾಗಿ ಏನು ಬೇಕಾ ಅದಕ್ಕಾಗಿ ಪ್ರಯತ್ನ ಮಾಡೋದು ಅಂತ. ಕೋವಿಡ್ ಕೂಡ ಹಾಗೆ ಯಾರಿಗೂ ಗೊತ್ತಿರಲಿಲ್ಲ, ಇದ್ದಕ್ಕಿದ್ದಂತೆ ಬಂದಿದೆ, ಎಲ್ಲ ಜನ ಬರುವುದಿಲ್ಲ ಹೋಗುವುದಿಲ್ಲ ಅಂತೆಲ್ಲ ಆಯಿತು. ಆ ಸಂದರ್ಭದಲ್ಲಿ ಪೂಜೆ ನಡೆಯೋದು ನಡೀಲೇಬೇಕು, ಅದೊಂದು ಹಿಂದಿನಿಂದ ಬಂದದ್ದು. ಮತ್ತು ಅದಕ್ಕೊಂದು ಅದರದ್ದೇ ಆದ ಮಹತ್ವ ಇದೆ. ನಾವು ಒಂದು ಪರಂಪರೆಯ ರಕ್ಷಣೆ ಮಾಡಿದರೆ ಅದು ಅದರದ್ದು ಪ್ರಭಾವದಿಂದ ಎಷ್ಟೋ ಜನ ಎಷ್ಟೋ ಕುಟುಂಬಗಳು ಬದಲಾಗ್ತವೆ, ಒಳ್ಳೆಯ ಹಾದಿಯಲ್ಲಿ ನಡೀತವೆ. ಹಾಗಾಗಿ ಇಲ್ಲಿಯ ಕ್ರಮಗಳು ಆಚಾರ ವಿಚಾರಗಳಿಗೆ ವ್ಯತ್ಯಾಸ ಆಗಲೇಬಾರದು, ಇದು ಸಿದ್ಧ. ಇದೆರಡನ್ನು ಇಟ್ಟುಕೊಂಡು ನಾವು ಹೊರಗಡೆದನ್ನು ನಿಲ್ಲಿಸಿದ್ವಿ, ಅನಿವಾರ್ಯವಾಗಿ ಅದು ಮಾಡಬೇಕು. ಒಳಗಡೆ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ನಡೆದಿದೆ. ಮತ್ತು ಒಂದು ಬಹಳ ಒಳ್ಳೆಯ ಅನುಭವ ಅಂದರೆ ಎಲ್ಲ ಸ್ವಾಮಿಗಳು ಇಲ್ಲೇ ಇದ್ದರು. ಯಾವಾಗಲೂ ಸಂಚಾರದಲ್ಲಿರ್ತಾರೆ, ತುಂಬ ಒತ್ತಡಗಳಿರ್ತವೆ, ಅವರಿಗೂ ಕೂಡ ಶಿಷ್ಯರು ಕರೀತಾರೆ, ಅಲ್ಲಿಗೆಲ್ಲ ಹೋಗಬೇಕು, ಪ್ರವಚನಗಳನ್ನು ಮಾಡಬೇಕು, ಹಾಗಾಗಿ ಹೋಗುವಂಥ ಅನಿವಾರ್ಯತೆ ಇರ್ತದೆ. ಆದರೆ ಇದೊಂದು ನಮ್ಮ ಸೌಭಾಗ್ಯ ಅನ್ನುವಂತೆ ಎಲ್ಲ ಶ್ರೀಪಾದರು ಈಗ ಲಾಕ್ಡೌನ್ ಇದೆಲ್ಲ ಇದ್ದದ್ರಿಂದ ಅವರು ಇಲ್ಲೇ ಇದ್ದರು, ನಿತ್ಯ ಪೂಜೆಗೆ ಬರ್ತಾಯಿದ್ರು. ಹಾಗಾಗಿ ಒಂದು ಒಳ್ಳೆಯ ಒಂದು ಅನುಭವ ಸಿಕ್ಕಿದೆ. ಹಾಗಾಗಿ ತುಂಬ ಸಂಕಷ್ಟ, ನಾವು ಕಷ್ಟ ಸುಖ ಎರಡೂ ಇದ್ದೇ ಇರ್ತದೆ ಯಾವುದೇ ಒಂದು ಕೆಲಸದಲ್ಲಾದರೂ. ಆದರೆ ಯಾವುದು ಅನಿವಾರ್ಯವೋ ಅದನ್ನು ನಾವು ಹಾಗೆ ಸ್ವೀಕಾರ ಮಾಡಬೇಕು. ಅದರಲ್ಲಿ ಕಷ್ಟ ಅಂತೇನು ಹೇಳ್ಕೊಂಡು ಕೂಡಲೇ ಅಥವಾ ಅದರಿಂದ ನಾವು ತಲೆಗೆ ತುಂಬ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ಕೂಡಲೇ ಅದು ಪರಿಹಾರ ಆಗೋದಿಲ್ಲ. ಹಾಗಾಗಿ ಪರಿಹಾರ ಮಾಡಬೇಕಾದ್ರೆ ಏನೇನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಆಗುವಷ್ಟನ್ನು ಮಾಡಬೇಕು, ಇಷ್ಟನ್ನು ಯೋಜನೆ ಮಾಡಿ ಮುಂದೆ ಹೋಗಿದ್ದೇವೆ. ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಮ್ಮ ಗುರುಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಸಹಕಾರವನ್ನು ಪಡೆದುಕೊಂಡಿರುವವರು, ಹಾಗೆ ಅವರ ಮಾರ್ಗದರ್ಶನದಂತೆ ಕೆಲಸಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಸೊ ಅವರು ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ತಮ್ಮ ಗುರುಗಳಿಂದ ಕಲಿತಿರುವಂತಹ ಅಂಶಗಳನ್ನು ಅವರ ಮೂಲಕವೇ ಕೇಳೋಣ. ಹೌದು, ಎಲ್ಲ ಕೆಲಸಗಳಲ್ಲಿ ಕೂಡ ಒಂದು ಕ್ರಮ ಅಂತ ಇರ್ತದೆ. ಅದು ಕೃಷ್ಣಮಠದಲ್ಲಿ ಆಗುವಾಗ ಒಂದು ಇಂಥ ದಿನಗಳಲ್ಲಿ ಇಂಥದ್ದೇ ಆಗಬೇಕು. ಈಗ ಉದಾಹರಣೆಗೆ ಈಗ ಧನುರ್ಮಾಸ, ಧನುರ್ಮಾಸದಲ್ಲಿ ಬೆಳಗಿನ ಒಂದು ಪೂಜೆಯಲ್ಲಿ ವಿಶೇಷತೆಗಳಿದೆ. ಅದನ್ನು ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದಾಗ ಚೆನ್ನಾಗಿ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾವು ಪ್ರತಿ ಹಂತದಲ್ಲಿ, ಪ್ರತಿ ತಿಂಗಳಲ್ಲಿ ಅಥವಾ ಪ್ರತಿ 10 ದಿವಸದಲ್ಲಿ ನಮಗೆ ಸಿಕ್ಕಿದಾಗೆಲ್ಲ, ಸಮಯ ಸಿಕ್ಕಿದಾಗೆಲ್ಲ ಸ್ವಾಮಿಗಳ ಎದುರುಗಡೆ ಸಿಕ್ಕಿದಾಗ ನಮ್ಮ ಏನು ಸಂದೇಹಗಳಿದ್ದರೆ ಕೇಳ್ತಾಯಿದ್ರು, ಅವರು ಅದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಸಲಹೆಗಳನ್ನು ಸೂಚಿಸ್ತಾಯಿದ್ರು. ಮತ್ತು ಪೂಜೆಯ ಎಲ್ಲ ಜವಾಬ್ದಾರಿಗಳನ್ನು ಎಲ್ಲ ಹಿರಿಯ ಶ್ರೀಪಾದರುಗಳು, ವಿಶೇಷವಾಗಿ ವಿಶ್ವಪ್ರಿಯ ತೀರ್ಥರು ನನ್ನ ಗುರುಗಳು, ಮತ್ತು ಬೇರೆ ಶ್ರೀಪಾದರುಗಳು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಪೂಜೆಯಲ್ಲಿ ಎಲ್ಲರೂ ಬಂದು ಸೇರಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಪೇಜಾರ ಶ್ರೀಪಾದರು ಪರ್ಯಾಯ ಕೂರುವಾಗ ಒಂದು ಮಾತನ್ನು ಹೀಗೆ ಪ್ರಶ್ನವರ ಕೇಳುವಾಗ ನಾನು ಹೇಳಿದ್ದೆ, ತುಂಬ ಆನೆಗಳ ಗುಂಪಿನಲ್ಲಿ ಒಂದು ಮರಿ ಆನೆ ಇದ್ದರೆ ಹೇಗೆ ಅದು ರಕ್ಷಣೆ ಪಡ್ಕೊಳ್ತದೋ,
ಅಂದರೆ ಅಷ್ಟು ದೊಡ್ಡ ಆನೆಗಳು ಅವನ್ನು ಚೆನ್ನಾಗಿ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತವೆ. ಆ ರೀತಿ ಇವಾಗಲೂ ಕೂಡ ನಡೆದಿದೆ. ನಮ್ಮೊಟ್ಟಿಗೆ ಎಲ್ಲರೂ ಇದ್ದು ಸಲಹೆಗಳನ್ನು ನೀಡಿ ಚೆನ್ನಾಗಿ ಆಗುವಲ್ಲಿ ಹಿರಿಯರದ್ದು ಪಾತ್ರ ಇದೆ. ತುಂಬ ತುಂಬ ಅಂಶಗಳಿದೆ ಅವರದ್ದು. ಪ್ರತಿ ಹಂತ ಹಂತದಲ್ಲಿ ಕಲೀಲಿಕ್ಕಿರುವಂಥದ್ದು ಅಂಶಗಳಿವೆ. ಉದಾಹರಣೆಗೆ ಮಂತ್ರಾಕ್ಷತೆಗೆ ಯಾರೋ ಬರ್ತಾರೆ, ಬಂದಾಗ ಅವರ ಮಕ್ಕಳಿಗೆ ಏನೋ ಕಷ್ಟ ಅಂತ ಹೇಳ್ತಾರೆ. ಆವಾಗ ಇವರು ನೇರವಾಗಿ ಅವರದ್ದು ಒಂದು ಸ್ವಲ್ಪ ಏನು ಹಿಂದೆ ಮುಂದೆ ವಿಚಾರಣೆ ಮಾಡಿ ಕೂಡಲೇ ಅಲ್ಲಿಯೇ ಒಂದು ಚೆಕ್ ರೂಪದಲ್ಲಿ ಅವರ ಶಾಲೆಯ ಪ್ರಿನ್ಸಿಪಾಲರ ಹೆಸರಿಗೆ ಅವರಿಗೆ ಎಷ್ಟು ದುಡ್ಡು ಬೇಕಾಗಿರ್ತದೆ, ಅದು ಅವರಿಂದ ವಿದ್ಯಾಭ್ಯಾಸಕ್ಕೆ ಅಡಚಣೆ ಇದ್ದರೆ ಅದನ್ನೆಲ್ಲ ಸರಿ ಮಾಡುವುದು ಮಾಡ್ತಾಯಿದ್ರು. ನಾವೊಮ್ಮೆ ಕೇಳಿದ್ದಿದೆ ಅಲ್ಲ, ಹೀಗೆ ಒಂದು ಸ್ವಲ್ಪ ಅದನ್ನು ಮಠ ಏನು ಮಾಡ್ತದೆ ಅಂತ ಕೆಲವರಿಗೆ ಪ್ರಶ್ನೆ ಇರ್ತದೆ. ಏನು ಮಾಡ್ತಾಯಿದೆ ಮಠ, ಏನು ಸಮಾಜದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ಕೆಲವರು ಹೇಳೋದಿದೆ. ಹಾಗಾಗಿ ನಾವು ಅದನ್ನು ಒಂದು ಸ್ವಲ್ಪ ನಾವೇನು ಮಾಡ್ತೇವೆ ಅದನ್ನು ಸ್ವಲ್ಪ ಹೇಳಿದರೆ ಒಳ್ಳೆಯದಲ್ವ ಸ್ವಾಮಿ, ಒಂದು ಸ್ವಲ್ಪ ನಾಲ್ಕು ಜನರ ಎದುರುಗಡೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಸ್ವಾಮಿಗಳೊಂದು ಮಾತು ಹೇಳಿದರು. ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದು ನಾವು ಪ್ರಚಾರಕ್ಕಲ್ವಲ್ಲ ಅದು ಮಾಡೋದು ಅಂತ. ಹಾಗೆ ಇದು ಒಂದು ಅಷ್ಟೇ ಹೇಳ್ತಾ ಇರೋದು. ಈ ಥರ ಅವರ ಪ್ರತಿ ಒಂದು ಕೆಲಸದಲ್ಲಿಯೂ ಕೂಡ ಸಮಾಜಕ್ಕೂ ಒಂದು ಉಪಕಾರ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಶ್ರೋತೃವರ್ಗ ಅಂದರೆ ವಿಶೇಷವಾಗಿ ಜ್ಞಾನವನ್ನು ಪಡಿಬೇಕು ಅಂತ ಬಯಸುವಂಥ ಶಿಷ್ಯವರ್ಗ ಅವರಿಗೂ ಕೂಡ ಕೆಲವು ಮಾರ್ಗದರ್ಶನಗಳನ್ನು ಅವರು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಯಾರು ಅದನ್ನು ನೋಡ್ತಾರೆ, ಯಾರಿಗೆ ನಾವು ಒಳ್ಳೆಯ ಒಂದು ಜೀವನ ಮಾಡಬೇಕು, ಒಳ್ಳೆಯ ಭಗವಂತನ ಒಂದು ಅನುಗ್ರಹಗಳನ್ನು ಪಡ್ಕೊಳ್ಬೇಕು ಅಂತ ಯಾರು ಪ್ರಯತ್ನ ಪಡ್ತಿರ್ತಾರೆ ಅವರಿಗೆ ಇದೆಲ್ಲ ಕಾಣಿಸ್ತದೆ. ಯಾರು ಮತ್ತೆ ಅದಲ್ಲದೆ ಅವರಿಗೆ ದೂರುವುದೇ ಕೆಲಸ ಆಗಿರ್ತದೆ ಅಂಥವ್ರಿಗೆ ಕಾಣೋದಿಲ್ಲ ಅಷ್ಟೇ. ಹಾಗಾಗಿ ತುಂಬ ವಿಷಯಗಳಿದೆ, ಪ್ರತಿ ಹೆಜ್ಜೆಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥ ವಿಚಾರಗಳಿದೆ. ಸಂಪ್ರದಾಯಗಳ ಬಗ್ಗೆ ಒಮ್ಮೆ ಅದು ಯಾಕೆ ಏನು ಅನ್ನೋದನ್ನು ಪೂರ್ತಿ ವಿಶ್ಲೇಷಣೆ ಮಾಡಿ ತಿಳ್ಕೊಂಡು ಮಾಡಬೇಕು ಅಂತ ಉಪನಿಷತ್ತುಗಳೆಲ್ಲ ಹೇಳ್ತವೆ. ಆ ರೀತಿ ಆ ಸಂಪ್ರದಾಯದ ಬಗ್ಗೆ ಅದು ಯಾಕೆ ಬಂದಿದೆ ಅಂತ ಕೇಳಿದರೆ ಗುರುಗಳು ಎಲ್ಲವನ್ನು ಸರಿಯಾಗಿ ವಿವರಣೆ ಮಾಡಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಅಂಶ ಒಂದು ಹೆಜ್ಜೆ ಇಡಬೇಕಾದ್ರೆ ಇದರ ಹಿಂದೆ ಏನು ಯಾಕೆ ಇಡ್ತಾ ಇದ್ದೇವೆ ಇದನ್ನೆಲ್ಲ ತಿಳಿದು ಮಾಡುವವರು ನಮ್ಮ ಗುರುಗಳು. ಹಾಗಾಗಿ ವಿಶೇಷವಾಗಿ ಕಲೀಲಿಕ್ಕೆ ಯಾವತ್ತೂ ನಮಗೆ ಅವರಿಂದ ಇದೆ, ಸಾಕಷ್ಟು ವಿಷಯ ಕಲ್ತಿದ್ದೇವೆ, ಇನ್ನೂ ಕಲೀಲಿಕ್ಕಂತೂ ಖಂಡಿತ ಇದೆ. ಅದಮಾರು ಪರ್ಯಾಯದ ಅವಧಿಯಲ್ಲಿ ನಡೆದಿರುವಂತಹ ವಿಶ್ವಾರ್ಪಣಂ ಕಾರ್ಯಕ್ರಮದ ಬಗ್ಗೆ ನಾವು ಅದಮಾರು ಶ್ರೀಗಳ ಬಗ್ಗೆ ಕೇಳಿದಾಗ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ವಿಶ್ವಾರ್ಪಣಂ ಕಾರ್ಯಕ್ರಮ ವಿಶ್ವ ಅಂತ ಭಗವಂತನ ಹೆಸರು, ಗುರುಗಳ ಹೆಸರು ಕೂಡ ಉಂಟು ಅದರಲ್ಲಿ. ಅವರು ಪರ್ಯಾಯಕ್ಕೆ ನಮಗೆ ಕೂರಿಸಿ ದೇವರ ಪೂಜೆ ನೀವು ಮಾಡಬೇಕು ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಈ ಅವಕಾಶ ಎಲ್ಲ ಸಿಕ್ಕಿದೆ. ಹಾಗಾಗಿ ಅವರ ಅಂತರ್ಯಾಮಿಯಾದ ಭಗವಂತನಿಗೂ ಅದು ಸಮರ್ಪಣೆ ಅಂತ ಅರ್ಥ. ಈ ಸಂದರ್ಭದಲ್ಲಿ ಅಂದರೆ 2020-22 ಪ್ರಾಯ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ನಾವು ನಮ್ಮ ರಾಷ್ಟ್ರದಲ್ಲಿ ನಾವು ಬದುಕುಳಿಬೇಕಾದರೆ ಅಥವಾ ನಮ್ಮ ಸ್ಥಿತಿಗತಿಗಳನ್ನು ಚೆನ್ನಾಗಿ ಮಾಡಿಕೊಳ್ಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಥರ ಯೋಚನೆ ಮಾಡಿ ಮುಂದೆ ಸಾಗಬೇಕು ಇದ್ರ ಬಗ್ಗೆ ಎಲ್ಲ ಚಿಂತನೆಗಳು ಹೊರಗೆ ನಡೀತಾ ಇದೆ. ಅದು ಇನ್ನಷ್ಟು ಚೆನ್ನಾಗಿ ಒಂದು ಇಂತಹ ವೇದಿಕೆಯಲ್ಲಿ, ಒಂದು ದೇವಸ್ಥಾನ ಅಥವಾ ಮಠದ ವೇದಿಕೆಯಲ್ಲಿ ಆ ವಿಷಯ ಬಂದರೆ ಅದರದ್ದೇ ಆದ ಭಕ್ತರು ಒಂದಷ್ಟು ಜನ ಇರ್ತಾರೆ, ಅವರಿಗೂ ಕೂಡ ಆ ವಿಷಯಗಳು ತಲುಪ್ತದೆ. ಆ ದೃಷ್ಟಿಯಿಂದ ನಮ್ಮ ದೇಶದ ಪ್ರಗತಿ ಹೇಗೆ ಸಾಧ್ಯ, ಮತ್ತು ಸ್ವದೇಶಿ ಚಿಂತನೆಗಳು ಯಾಕೆ ಇಟ್ಕೊಳ್ಬೇಕು, ಅದರ ಮಹತ್ವ ಏನು, ಮತ್ತು ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವು, ಇದೆಲ್ಲ ಬರಬೇಕಾದ್ದು ಅಂತ ಹೇಳಿ ಪ್ರವಚನಗಳು ನಿತ್ಯ ಇಲ್ಲಿ ನಡೀತದೆ, ಭಾಗವತ ಪುರಾಣ ಇತ್ಯಾದಿಗಳು. ಅದರೊಟ್ಟಿಗೆ ನಮ್ಮ ಸುತ್ತಮುತ್ತಲಿನ ಪೊಲಿಟಿಕಲ್ ಸಿಚುಯೇಷನ್ ಮತ್ತು ಇದೆಲ್ಲ ಯಾವ ರೀತಿ ಇದೆ ಅಂತ ಜನರಿಗೆ ತಲುಪಿಸಬೇಕು ಅನ್ನುವ ಉದ್ದೇಶದೊಂದಿಗೆ ವಿಶ್ವಾರ್ಪಣಂ ಕಾರ್ಯಕ್ರಮ ಅದು ನಡೆದಿದೆ. ಅದರೊಟ್ಟಿಗೆ ಮಾನಸಿಕವಾಗಿ ನಮ್ಮ ಈ 2 ವರ್ಷದ ಎಲ್ಲ ಏನು ಇದೆ ಅದು ಕೂಡ ಕೃಷ್ಣನ ಪಾದದಲ್ಲಿ ಅರ್ಪಣೆ ಅನ್ನುವ ಒಂದು ಚಿಂತನೆಯೊಂದಿಗೆ ಅದನ್ನು ನಡೆಸಿದ್ದೇವೆ. ಸುಮಾರು ಜನ ಗುರುರಾಜ ಕರ್ಜಗಿ ಅಂತಹ ವ್ಯಕ್ತಿಗಳು, ಅಣ್ಣಾಮಲೈ ಅಂಥವರು, ಸುಬ್ರಹ್ಮಣ್ಯನ್ ಸ್ವಾಮಿ ಅಂಥವರು ಅವರೆಲ್ಲ ಬಂದಿದ್ದಾರೆ. ತುಂಬ ವಿಷಯಗಳನ್ನು, ತುಂಬ ನಮಗೆ ಗೊತ್ತಿಲ್ಲದಂತಹ ಆಯಾಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜನರು ಪ್ರಾಯ ಅದನ್ನು ತುಂಬ ಆಸ್ವಾದಿಸಿದ್ದಾರೆ. ನಮಗೆ ಮಾಧ್ಯಮದಲ್ಲಿ ಇರುವ ಒಂದು ರೆಸ್ಪಾನ್ಸ್ ನೋಡುವಾಗ ಅದು ಗೊತ್ತಾಗ್ತದೆ. ಸಾಧ್ಯವಾದರೆ ಮುಂದಿನ ಇನ್ನಷ್ಟು ದಿನಗಳಲ್ಲಿ ಕೂಡ ಅಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಒಂದು ಮಾಹಿತಿ ಕೊಡೋದು ಅದನ್ನೆಲ್ಲ ಮಾಡಬೇಕು ಅನ್ನೋ ಪ್ರಯತ್ನ ಇದೆ.
ಗೋಸೇವೆಯ ಬಗ್ಗೆ, ಗೋಸೇವೆಯ ಮಹತ್ವ ಮತ್ತು ಗೋವಿನಿಂದ ಆಗುವ ಉಪಯೋಗಗಳು, ಗೋವು ನಮಗೆ ಯಾಕೆ ಅನಿವಾರ್ಯ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ 3 ದಿನ ಅದರ ಮಧ್ಯದಲ್ಲಿ ಒಂದು ಶಿಬಿರವು ಕೂಡ ಇತ್ತು. ಹೀಗೆ ಅನಂತ ಆಯಾಮಗಳನ್ನು ನಾವು ಅದರಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ. ಒಂದಿಷ್ಟರ ಒಂದು ಸಂತೃಪ್ತಿ ಇದೆ, ಆದರೂ ಇನ್ನೂ ಸುಮಾರು ಆಗಲಿಕ್ಕಿದೆ. ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ. ಅಂತೂ ನಮ್ಮ ಜನರಿಗೆ ನಮ್ಮ ದೇಶದ ಮೇಲೆ ಅಭಿಮಾನ, ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ, ಮತ್ತು ನಮ್ಮದು ಯಾಕೆ ಶ್ರೇಷ್ಠ ಅಥವಾ ನಾವು ಎಲ್ಲಿ ತಪ್ಪಿದ್ದೇವೆ ಇಷ್ಟನ್ನು ನಾವು ತಿಳ್ಕೊಂಡಾಗ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ, ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಅಳಿಲ ಸೇವೆ ಅಂತ ಹೇಳ್ತಾರಲ್ಲ, ದೇಶದಲ್ಲಿ ಎಷ್ಟೋ ಜನ ಏನೋ ಮಾಡ್ತಿರ್ತಾರೆ, ಅದರಲ್ಲಿ ಇದು ಒಂದು ಸಣ್ಣ ವಿಷಯ ಅಷ್ಟೆ. ಕೃಷ್ಣನಿಗೆ ಒಂದು ತುಳಸಿ ದಳ ಅರ್ಪಣೆ ಮಾಡುತ್ತೆ. ಹಾಗೆ ವೀಕ್ಷಕರೇ, ಅದಮಾರು ಪರ್ಯಾಯದ ಕೊನೆಯ ಉತ್ಸವ ಅಂತ ಹೇಳಿದರೆ ಸಪ್ತೋತ್ಸವ. ಈ ಉತ್ಸವವು 7 ದಿನಗಳವರೆಗೆ ನಡೆಯುತ್ತದೆ. ಸೊ ಸಪ್ತೋತ್ಸವದ ಬಗ್ಗೆ ನಾವು ಅದಮಾರು ಶ್ರೀಗಳ ಬಳಿ ಕೇಳಿದಾಗ ಈ ರೀತಿಯಾಗಿ ಉತ್ತರಿಸಿದ್ದಾರೆ. ಸಪ್ತೋತ್ಸವ ಹೆಸರೇ ಹೇಳುವಂತೆ 7 ದಿನಗಳಲ್ಲಿ ಅದು ಆಚರಣೆ ನಡೀತದೆ. ಕಡೆಯ ದಿವಸ ಅವಭೃತ ಸ್ನಾನ ಅಂತ ಇರ್ತದೆ. ಅಂದರೆ ಕೃಷ್ಣನ ಪೂಜೆ ಎಂಬುದು ಒಂದು ದೊಡ್ಡ ಯಜ್ಞ ಅಂತ, ಅದರಲ್ಲಿ ಜ್ಞಾನಕ್ಕೆ ಬಹಳ ಮಹತ್ವ. ಇಲ್ಲಿ ಅದೆಲ್ಲ ನಡೀತದೆ. ಬೆಳಗಿನ ಹೊತ್ತು ಪೂಜೆ, ಮತ್ತು ಮಧ್ಯಾಹ್ನದ ಹೊತ್ತು ಶಾಸ್ತ್ರಗಳ ಚಿಂತನೆ, ಸಂಜೆ ಹೊತ್ತು ಪ್ರವಚನಗಳು, ಹೀಗೆಲ್ಲ ನಡೀತದೆ. ಒಂದು 5-6 ಜಾಗ ಪ್ರವಚನಕ್ಕೆ ಅಂತಲೇ ಮೀಸಲಿಟ್ಟಿದ್ದಾರೆ, ಅಲ್ಲಿ ನಿರಂತರ ಪ್ರವಚನ ಆಗಬೇಕು ಅಂತ. ಅದೆಲ್ಲ ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸಪ್ತೋತ್ಸವದ ಸಂದರ್ಭದಲ್ಲಿ ಅದು ವಿಶೇಷ, ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬರ್ತದೆ. ಆ ದಿವಸ ಕೃಷ್ಣನ ಪ್ರತಿಷ್ಠಾ ದಿನ ಅಂತ, ಪ್ರತಿಷ್ಠೆ ಮಾಡಿದಂಥ ಆಚಾರ್ಯರು ಕೃಷ್ಣನ ತಂದು ಪ್ರತಿಷ್ಠೆ ಮಾಡಿದಂಥ ದಿನ ಅಂತ. ಹಾಗಾಗಿ ಅದು ವಿಶೇಷವಾಗಿ ಎಲ್ಲ ಜನರು ಸೇರಿ, ಎಲ್ಲ ಭಕ್ತಾದಿಗಳು ಸೇರಿ ಆವತ್ತು ಒಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ರಥ ಅನ್ನೋದು ನಮ್ಮಲ್ಲಿ ಬಹಳ ದೊಡ್ಡ ಅನುಸಂಧಾನವನ್ನು ತಂದುಕೊಡ್ತದೆ. ಶರೀರ ಎಂಬುದು ಒಂದು ರಥ, ಆ ರಥದಲ್ಲಿ ದೇವರಿದ್ದಾನೆ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ. ರಥದಲ್ಲಿರುವ ದೇವರನ್ನು ನೋಡಿ ಪುನರ್ಜನ್ಮ ಕಳ್ಕೊಳ್ತಾನೆ, ಇನ್ನೊಂದ್ಸರಿ ಪುನರ್ಜನ್ಮ ಬರೋದಿಲ್ಲ ಅಂತ. ನಿಜವಾಗಿ ರಥ ಅಂದರೆ ನಮ್ಮ ದೇಹ ಎಂಬುದು ರಥ. ಅದನ್ನು ಈ ರಥವನ್ನು ಹೇಗೆ 1000 ಜನ ಎಳಿತಾರೆ, 100 ಜನ, ಆ ರೀತಿ ದೇವತಾ ಶಕ್ತಿಗಳಿದೆ. ಇಂದ್ರ, ಚಂದ್ರ ಇತ್ಯಾದಿಗಳೆಲ್ಲ ಇದ್ದಾರೆ. ಅವರೆಲ್ಲ ನಮ್ಮ ಕಣ್ಣಿನಲ್ಲಿ, ಕಿವಿಯಲ್ಲಿ ಎಲ್ಲ ಇದ್ದುಕೊಂಡು ಭಗವಂತನ ಆಜ್ಞಾನುಸಾರ ನಮ್ಮನ್ನು ನಡೆಸ್ತಾ ಇರ್ತಾರೆ. ಈ ರಥ ಮುಂದೆ ಹೋಗಲಿಕ್ಕೆ ಕಾರಣೀಭೂತರಾಗಿರ್ತಾರೆ. ಉದಾಹರಣೆಗೆ ಸೂರ್ಯಚಂದ್ರರು ಕಣ್ಣಿನ ಅಭಿಮಾನಿಗಳು, ಅವರಿಬ್ಬರು ಅವರ ಕೆಲಸವನ್ನು ನಿಲ್ಲಿಸಿದರೆ ಆವಾಗ ಕಣ್ಣು ಕಾಣದೇ ಇರ್ಬೋದು, ಆವಾಗ ನಮಗೆ ಎಷ್ಟೋ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಅವರೆಲ್ಲ ಸೇರಿ ಹೇಳಿದ್ರೆ ರಥ ಮುಂದೆ ಹೋಗ್ತದೆ. ಈ ಒಂದು ಚಿಂತನೆ ಅದರಲ್ಲಿದೆ. ಒಳಗಿರುವ ಭಗವಂತನನ್ನು ಕಾಣಲಿಕ್ಕೆ ಅದು ಸಹಕಾರಿಯಾಗಬೇಕು. ನಾವು ನಮ್ಮ ಇಂದ್ರಿಯಗಳನ್ನು, ಆ ಎಳೆಯೋರು ಯಾರಿದ್ದಾರೆ ಅವರೆಲ್ಲ ಗದ್ದೆ ಬಿಟ್ಟು ಅಂದರೆ ರಸ್ತೆ ಬಿಟ್ಟು ಇನ್ನೊಂದು ಕಡೆ ಎಳ್ಕೊಂಡು ಹೋದರೆ ರಥ ಹಾಳಾಗ್ತದೆ. ರಸ್ತೆಯಲ್ಲೇ ಹೋದರೆ ಅದರ ಗಮ್ಯಸ್ಥಾನ ಎಲ್ಲಿಗೆ ಹೋಗಿ ತಲುಪಬೇಕೋ ಅಲ್ಲಿಗೆ ತಲುಪ್ತದೆ. ಎಲ್ಲ ಸೇರಿ ಒಂದು ನಿಗದಿತವಾದ ಸ್ಥಳಕ್ಕೆ ತಗೊಂಡೋದರೆ ಅಲ್ಲಿಗೆ ಹೋಗ್ತದೆ. ಹಾಗೆ ಈ ಇಂದ್ರಿಯಗಳೆಲ್ಲ ನಾವು ಪ್ರಾರ್ಥನೆ ಮಾಡಿ ಆ ದೇವತಾ ಶಕ್ತಿಗಳ ಹತ್ರ ಒಳ್ಳೆಯ ಕಡೆ ನಮ್ಮನ್ನು ಕರ್ಕೊಂಡು ಹೋಗಿ, ಒಳ್ಳೆಯ ದೃಷ್ಟಿಯಲ್ಲಿ ಒಳ್ಳೆಯದೇ ಬೀಳಲಿ, ಕಿವಿಗೆ ಒಳ್ಳೆಯದೇ ಬೀಳಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸಿದರೆ, ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಲ್ಲಿ ಪ್ರಯತ್ನ ಮಾಡ್ತಾ ಸಾಗಿಸಿದರೆ ಆವಾಗ ರಥದೊಳಗಿರುವ ದೇವರು ಕಾಣಲಿಕ್ಕೆ ಸಾಧ್ಯ. ನಮ್ಮೊಳಗೂ ದೇವರಿದ್ದಾನೆ, ಅವನ ದರ್ಶನ ಆಗಲಿಕ್ಕೆ ಸಾಧ್ಯ. ಅವನ ದರ್ಶನ ಆದರೆ ಪುನರ್ಜನ್ಮ ಇಲ್ಲ ಅಂತ. ಹೀಗೆ ಇದೆಲ್ಲ ಅನುಸಂಧಾನಗಳಿದೆ. ಅದನ್ನು ದೊಡ್ಡ ಸ್ಥೂಲ ರೂಪದಲ್ಲಿ ಈ ಸಪ್ತೋತ್ಸವದ ದಿನಗಳಲ್ಲಿ 7 ದಿನಗಳಲ್ಲಿ ಮಾಡ್ತಾರೆ. 7 ಅನ್ನೋದಕ್ಕೆ ಇದರಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಭಾಳ ಮಹತ್ವನೂ ಇದೆ. ನಮ್ಮ ಶರೀರದಲ್ಲೂ 7 ಕೋಟೆಗಳು ಅಂತ, ಒಂದೊಂದೇ ಅಸ್ಥಿ ಮಜ್ಜ ಈ ರೀತಿ ಬೇರೆ ಬೇರೆ ಪದರಗಳನ್ನು ದಾಟಿ ಒಳಗಡೆ ಸತ್ವಭೂತವಾದಿರ್ತದೆ ಅಂತ. ಹಾಗೆ ಆ 7 ದಿನಗಳಲ್ಲಿ ಮಾಡೋದಕ್ಕೆ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ಮಾಡ್ಬೋದು. ಅಂತೂ ಇದು ಆ ಕಾಲದಲ್ಲಿ, ಆಚಾರ್ಯರ ಕಾಲದಲ್ಲಿ ಮತ್ತು ಈಗ ಒಂದು 300 ವರ್ಷದ ಹಿಂದೆ ಹೋದರೂ ಕೂಡ ಬಹಳ ವಿಶೇಷವಾದ ಉತ್ಸವ. ಈ 7 ದಿನ ಎಲ್ಲ 10 ಊರಿನಿಂದ ಇಲ್ಲಿ ಸೇರುತ್ತಾರೆ. ಒಂದು ವಿಜೃಂಭಣೆಯ ಉತ್ಸವ ಆಗ್ತದೆ. ಬೇರೆ ದಿನಗಳಲ್ಲಿ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಉಡುಪಿಯ ಒಂದು ಏನು ವಿಶೇಷತೆಗಳಿದೆ ಅದು ಜನರು ಈ ಸ್ಥಳಕ್ಕೆ ಬಂದು ಆಸ್ವಾದಿಸಿಕೊಂಡು ಇಲ್ಲಿರುವ ಆಚಾರಗಳನ್ನು ನೋಡಿಕೊಂಡು ತಾವು ಮೈಗೂಡಿಸಿಕೊಂಡು ಮನೆಯಲ್ಲಿ ಹೋಗಿ ಅದನ್ನು ಮತ್ತೆ ಮಾಡ್ತಾಯಿದ್ರು. ಹಾಗಾಗಿ ಉತ್ಸವ ಅಂದರೆ ಉತ್ಸುಕತೆ, ಹರ್ಷ ಅಂತ. ಅಲ್ಲಿ ಜನರಿಗೆಲ್ಲ ಹರ್ಷ ಉಕ್ಕಿ ಬರ್ತದೆ, ಮತ್ತು ಅವರು ಅದನ್ನು ಅನುಭವಿಸ್ತಾರೆ, ಖುಷಿಪಡ್ತಾರೆ. ಮನೆಯಲ್ಲಿ ಹೋಗಿ ಮತ್ತೆ ಅದೇ ಆಚರಣೆಗಳನ್ನು
ತಾವು ಆತ್ಮಸಾತ್ ಮಾಡಿಕೊಳ್ತಾರೆ ಈ ದೃಷ್ಟಿಯಿಂದೆಲ್ಲ ಉತ್ಸವಗಳಿದೆ ಸಪ್ತೋತ್ಸವ ಹೀಗೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬರುವಂಥದ್ದು ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ಎರಡು ವರ್ಷದ ಪರ್ಯಾಯದ ಅವಧಿ ಹೇಗೆ ಮುಗಿಯಿತು ಅಂತಲೇ ತಿಳಿಯಲಿಲ್ಲ ಸೊ ಇದರ ಬಗ್ಗೆ ಕೇಳಿದಾಗ ಅದಮಾರು ಶ್ರೀಗಳು ಬಹಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ ಹಾಗೆ ತಮ್ಮ ಮುಂದಿನ ಯೋಜನೆ ಬಗ್ಗೆ ಕೇಳಿದಾಗ ಈ ರೀತಿಯಾಗಿ ಉತ್ತರಿಸಿದ್ದಾರೆ ನಾಹಂ ಕರ್ತ ಹರಿ ಕರ್ತ ಅಂತ ನಾವು ಸುಮ್ಮನೆ ಕೂತಿದ್ರು ಸಮಯ ಹೋಗ್ತದೆ ಕೆಲಸ ಮಾಡಿದ್ರು ಸಮಯ ಹೋಗ್ತದೆ ಆದರೆ ಕೃಷ್ಣನ ಸ್ಪಷ್ಟ ಸಂದೇಶ ಏನಂದ್ರೆ ನಿನ್ನ ಕರ್ತವ್ಯ ಅಂತ ಏನಿದೆ ಅದನ್ನು ಚೆನ್ನಾಗಿ ಮಾಡು ಆ ಮೂಲಕವಾಗಿ ನಿನ್ನ ಸಮಯವನ್ನು ಕಳಿ ಒಳ್ಳೆಯ ರಿಸಲ್ಟ್ ನಿಮಗೆ ಬರ್ತದೆ ಅಂತ ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಸದಾ ಮಾಡಬೇಕು ಒಳ್ಳೆಯ ದಿಸೆಯಲ್ಲೇ ಇರಬೇಕು ಆ ಪ್ರಯತ್ನಗಳು ಖಂಡಿತವಾಗಿ ಅದರಿಂದ ಒಳ್ಳೆಯ ಫಲ ಎಂಬುದು ಬರುತ್ತದೆ ಹಾಗಾಗಿ ಸುಮ್ಮನೆ ಕೂತರೆ ಕಾಲ ಹೋಗುತ್ತೆ ಅನ್ನೋದು ಸತ್ಯ ಸುಮ್ಮನೆ ಕೂರಬೇಡಿ ಏನಾದರೂ ಒಂದು ಫಲ ತಗೊಳ್ಳಿಕ್ಕಾಗಿ ಪ್ರಯತ್ನ ಮಾಡಿ ಫಲ ಅಂದರೆ ಮೋಕ್ಷ ಫಲ ಅಂತ ಸಾಧಕರು ಹೇಳಿದ್ದು ಹಾಗಾಗಿ ಅಂಟದೆ ನನಗೆ ಇಂಥದ್ದೇನೋ ಒಂದು ಬೇಕು ನಮಗೇನೋ ಉಪಯೋಗಕ್ಕೆ ಬೇಕು ಅಂತ ಯೋಚನೆ ಮಾಡದೆ ನಾವೇನಾದರೂ ಕೆಲಸ ಮಾಡಿದರೆ ಅದಕ್ಕೆ ಅದ್ಭುತವಾದ ಫಲಗಳು ಬರ್ತವೆ ನಾವು ಎಣಿಸಿದ್ದು ಬರ್ತದೆ ಎಣಿಸದೇ ಇರುವಂಥದ್ದು ಬರ್ತದೆ ತುಂಬ ಅದರಿಂದ ದೇಶಕ್ಕೆ ನಮಗೆ ಎಲ್ಲ ಒಳಿತದೆ ಹಾಗಾಗಿ ನಮ್ಮ ಭಾವ ಈ ರೀತಿಯಾಗಿರಬೇಕು ಅದೇ ಭಾವ ನನಗಿದೆ ಯಾವ ಭಾವ ಅಂದರೆ ನಾಹಂ ಕರ್ತ ಹರಿ ಕರ್ತ ಅಂತ ನಾವೇನೂ ಇಲ್ಲ ದೇವರು ಮಾಡಿಸಿದ್ದಾರೆ ಗುರುಗಳೆಲ್ಲ ಇದ್ದು ಮಾಡಿದ್ದಾರೆ ಯಾವ ಯೋಚನೆಗಳು ಯೋಜನೆಗಳು ಏನಿಲ್ಲ ಸಾಂದರ್ಭಿಕವಾಗಿ ಏನು ಬೇಕು ದೇಶಕ್ಕಾಗಲಿ ಮಠಕ್ಕಾಗಲಿ ಊರಿಗಾಗಲಿ ಅದನ್ನು ನಮ್ಮಿಂದ ಮಾಡಲಿಕ್ಕಾದರೆ ಅದರ ಬಗ್ಗೆ ಪ್ರಯತ್ನ ಮಾಡ್ತೇವೆ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ಬಳಿ ಭಕ್ತರು ಬಂದದವರಿಗೆ ಏನಾದರೂ ಸಂದೇಶವನ್ನು ಹೇಳುವುದಾದರೆ ಏನು ಹೇಳ್ತೀರಿ ಅಂತ ಕೇಳಿದಾಗ ತಮ್ಮ ಭಕ್ತರು ಬಂದದವರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮದೇ ದೇಶದಲ್ಲಿ ನಮ್ಮದೇ ಆದ ಸಂಸ್ಕೃತಿಯಲ್ಲಿ ಬೇಕಾದಷ್ಟು ವಿಷಯಗಳಿದೆ ಅನುಭವಿಸಲಿಕ್ಕೆ ಬೇಕಾದಷ್ಟು ಸುಖ ಪಡುವಂತಹ ವಿಚಾರಗಳಿದೆ ಅದರಿಂದ ಹೋಗೋಣ ನಮ್ಮ ಊರು ಮನೆ ನೆಲ ಜಲವನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿ ಯಾವ್ಯಾವುದೋ ರೀತಿ ಹಣಕ್ಕಾಗಿ ಬದುಕೋದು ಬೇಡ ವೀಕ್ಷಕರೇ ಅನುಗ್ರಹ ಸಂದೇಶದ ಮೂಲಕ ನಾವು ಅದಮಾರು ಪರ್ಯಾಯ ಶ್ರೀಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ತಮ್ಮ ಪರ್ಯಾಯದ ಅನುಭವವನ್ನು ಹಂಚಿಕೊಂಡ್ರು ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಪರ್ಯಾಯವನ್ನು ಹೇಗೆ ನಿಭಾಯಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸಿಕೊಟ್ರು ಹಾಗೆ ತಮ್ಮ ಗುರುಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಂದ ಕಲಿತಿರುವಂತಹ ಒಂದು ಅಂಶಗಳು ಆಗಿರ್ಬೋದು ಹಾಗೆ ಅವರಿಂದ ತೆಗೆದುಕೊಂಡಿರುವಂತಹ ಸಲಹೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಹಾಗೆ ಕೊನೆಯದಾಗಿ ತಮ್ಮ ಭಕ್ತರು ಬಂದದವರಿಗೆ ಒಂದು ಅತ್ಯುತ್ತಮವಾದ ಒಂದು ಸಂದೇಶವನ್ನು ನೀಡಿದ್ದಾರೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿಬ 24x7